ವೆಲ್ಕಮ್ ಬ್ಯಾಕ್. ಮಂಡ್ಯ ಜಿಲ್ಲೆಯಲ್ಲಿ ಕೊರೋನಾದಿಂದ ರೈತರು ಬೆಳೆದ ಬೆಳೆಯಲ್ಲಿ ಸಾಕಷ್ಟು ನಷ್ಟ ಉಂಟಾಗ್ತಿದೆ. ನಾಗಮಂಗಲ ತಾಲೂಕಿನ ಕೆ ಮಲ್ಲೇನಹಳ್ಳಿ ಗ್ರಾಮದ ರೈತ ನಾಗೇಶ್ ಅನ್ನೋರು 3.5 ಎಕರೆ ಜಮೀನಿನಲ್ಲಿ ಎಲೆಕೋಸು ಬೆಳೆದಿದ್ರು. ಇದೀಗ ಎಲೆಕೋಸು ಫಸಲು ಬಂದಿತ್ತು, ಆದರೆ ಕೋಸನ ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗಲಾಗ್ತಿಲ್ಲ. ಹಳ್ಳಿ ಜನರಿಗೆ ಹಂಚಿ ಬಿಡೋಣ ಎನ್ನುವ ನಿರ್ಧಾರ ಮಾಡಿದ್ರು. ಆದರೆ ಸಾತೇನಹಳ್ಳಿಯಲ್ಲಿ ಕೊರೋನಾ ಪಾಸಿಟಿವ್ ಬಂದ ಬಳಿಕ ಕೆ ಮಲ್ಲೇನಹಳ್ಳಿ ಗ್ರಾಮವು ಬಫರ್ ಝೋನ್ ವ್ಯಾಪ್ತಿಯಲ್ಲಿ ಬಂದಿರೋದ್ರಿಂದ ಊರಿನ ಜನರಿಗೂ ಹಂಚಿಕೆ ಮಾಡಲು ಸಾಧ್ಯವಾಗದೆ ಹೊಲದಲ್ಲಿಯೇ ಉಳುಮೆ ಮಾಡಿಸಿದ್ದಾರೆ. ಸಾಲ ಮಾಡಿ 3.5 ಎಕರೆಯಲ್ಲಿ ಕೋಸು ಬೆಳೆದ ರೈತನಿಗೆ ಸಂಕಷ್ಟ ಎದುರಾಗಿದೆ. ಸರ್ಕಾರ ನೆರವಿನ ಹಸ್ತ ನೀಡುತ್ತಾ ಎನ್ನುವ ನಿರೀಕ್ಷೆ ಅನ್ನದಾತನದ್ದಾಗಿದೆ. ಸಾಲ ಮಾಡಿ ಕೊರೋನಾ ಬಂದು ಲಾಕ್ ಡೌನ್ ಮಾಡಿದ್ದಾರೆ. ಲಾಕ್ ಡೌನ್ ಇದ್ದಿಂದ ಎಲ್ಲೂ ಕೋಸ ತಗೊಳ್ಳೋದಿಲ್ಲ, ಆದ್ದರಿಂದ ರೋಡ್ ಓಡಿಸ್ತಾ ಇದ್ದೀನಿ. ಇದು ಪರಿಹಾರ ಕೊಡಿ, ಇದಕ್ಕೆ ಸರ್ಕಾರದಿಂದ ಪರಿಹಾರ ಕೊಡಿಸಿ. ಲಾಕ್ಡೌನ್ ನಡುವೆ ಬೆಂಗಳೂರು ಸೇರಿದಂತೆ ರಾಜ್ಯದ ಇತರೆ ಕೈಗಾರಿಕಾ ಘಟಕಗಳ ಕಡೆಗೆ ಜನರು ಮುಖ ಮಾಡಿದ್ದಾರೆ. ಸರ್ಕಾರದ ಅಂದಾಜಿನಂತೆ 6,615 ಕೈಗಾರಿಕಾ ಘಟಕಗಳು ಓಪನ್ ಆಗಿದ್ದು ಅದರಲ್ಲಿ 1,20,000 ಜನರು ಕೆಲಸ ಶುರು ಮಾಡಿದ್ದಾರೆ. ಕರ್ನಾಟಕದಲ್ಲಿ 5,00,000 ಉತ್ಪಾದನಾ ಘಟಕಗಳಿದ್ದು ಅವುಗಳಲ್ಲಿ 43,00,000 ನೌಕರರು ಉದ್ಯೋಗಿಗಳಾಗಿದ್ದಾರೆ. ಸದ್ಯಕ್ಕೆ ಕಳೆದ 2 ವಾರಗಳ ಹಿಂದೆ ಮೆಡಿಕಲ್, ಕೃಷಿ ಉಪಕರಣ, ಆಹಾರ ಸಂಸ್ಕರಣಾ ಘಟಕಗಳು ತೆರೆದಿವೆ. ಇನ್ನು ಬೆಂಗಳೂರು ರಾಮನಗರ ಭಾಗದಲ್ಲಿ ಅನೇಕ ಕಂಪನಿಗಳು ಪಾಸ್ಗಾಗಿ ಕಾಯ್ತಾ ಇವೆ. ಸರ್ಕಾರದ ಅನುಮತಿಗಾಗಿ ಕಾಯ್ತಾ ಇದ್ದು ಒಮ್ಮೆ ಸರ್ಕಾರದ ಅನುಮತಿ ಸಿಕ್ಕ ಬಳಿಕ ಸಂಚಾರ ಪಾಸ್ಗಾಗಿ ಪೊಲೀಸರ ಬಳಿ ಹೋಗಬೇಕಾಗಿದೆ. ಇನ್ನು ಬೆಂಗಳೂರಿನ ಹಲವು ಭಾಗಗಳಲ್ಲಿ ಗ್ಯಾರೇಜ್ ಸೇರಿದಂತೆ ಸಣ್ಣ ಸಣ್ಣ ರಿಪೇರಿ ಕೆಲಸಗಳು ಕೂಡ ಶುರುವಾಗಿದೆ. ದೇಶದೆಲ್ಲೆಡೆ ಹೆಚ್ಚಾಗ್ತಾ ಇರೋ ಕೊರೋನಾ ಮುಕ್ತಿಗಾಗಿ ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲದ ವೀರಾಂಜನೇಯ ಸ್ವಾಮಿ ದೇಗುಲದಲ್ಲಿ ವಿಶೇಷ ಹೋಮ ಹವನ ನಡೆಸಲಾಗ್ತಿದೆ. ಕೊರೋನಾ ಮುಕ್ತಿಗಾಗಿ ಮಹಾಗಣಪತಿ ಹೋಮ, ಧನ್ವಂತರಿ ಹೋಮ, ಮೃತ್ಯುಂಜಯ ಹೋಮ, ವಾಸ್ತು ಹೋಮ, ಸುದರ್ಶನ ಹೋಮ, ನವಗ್ರಹ ಹೋಮ ಸೇರಿದಂತೆ ವಿವಿಧ ಪೂಜೆಯನ್ನು ನೆರವೇರಿಸಲಾಗಿದೆ. ಕೊರೋನಾ ವಿರುದ್ಧ ಹೋರಾಡುತ್ತಿರೋ ವಾರಿಯರ್ಸ್ಗೆ ಹೆಚ್ಚಿನ ಆತ್ಮಸ್ಥೈರ್ಯ ಬರಬೇಕೆಂದು, ಕೊರೋನಾ ವೈರಸ್ ಎಲ್ಲಾ ದೇಶದಿಂದ ಮುಕ್ತವಾಗಬೇಕೆಂದು ಪೂಜೆ ನೆರವೇರಿಸಲಾಗಿದೆ.